ಹಳ್ಳಿಲಿ ಇದೇ ಡ್ರೆಸ್ ಹಾಕೊಂಡು ಓಡಾಡ್ತಾ ಇದೆಯಲ್ಲ ಗೆಂಡೆ. ನನ್ನ ಹೆಸರು ಗೆಂಡೇಸ್, ಕಾಳಾಸ್, ಜೇನ್ ಕೊಪ್ಪಾಸ್, ಬೌರ್ಲಾ ಅಂತ ಬದಲಾಯಿಸ್ಕೊಂಡಿದ್ದೀನಿ. ಆಮೇಲೆ ದುಬೈಗೆ ಮಂತ್ಲಿ ಪಾಸ್ ಮಾಡಿಸಿರೋದ್ರಿಂದ ಅವಾಗ ಅವಾಗ ಹೋಗ್ತಾ ಇರ್ತೀನಲ್ಲ, ಅದಕ್ಕೆ ಯಾಕೆ ಬಟ್ಟೆ ಬದಲಾಯಿಸು ಅಂತ ಅದೇ ಬಟ್ಟೆಲಿ ಇದ್ದೀನಿ. ದುಬೈನಲ್ಲಿ ಏನ್ ಕೆಲಸ ಮಾಡ್ತೀರಿ? ಸೀನಿಯರ್ ಕ್ಲೀನಿಂಗ್ ಮ್ಯಾನೇಜರ್ ಆಗಿದ್ದೀನಿ. ಅದೇ ಏರ್ಪೋರ್ಟ್ ಅಲ್ಲಿ ಇರೋ ಎಲ್ಲಾ ಟಾಯ್ಲೆಟ್ ಗಳನ್ನ ಕ್ಲೀನಿಂಗ್ ಮಾಡೋ ಮ್ಯಾನೇಜರ್ ನಾನೇ. ಇಲ್ಲಿ ನಿಮ್ಮ ಅಪ್ಪ ಸಂಪಾದನೆ ಮಾಡಿದ ಇಷ್ಟೊಂದು ಆಸ್ತಿ ಇದೆ, ಇಲ್ಲಿ ಸ್ವಾಭಿಮಾನ ಬದುಕೋದ್ಬಿಟ್ಟು ಅಲ್ಲಿ ಹೋಗಿ ಟಾಯ್ಲೆಟ್ ಕ್ಲೀನ್ ಮಾಡೋದ? ಅಂಕಲ್, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು 3,000 rupees ಕೊಡ್ತಾರೆ ಟಾಯ್ಲೆಟ್ ಕಟ್ಟಕ್ಕೆ, ಆದ್ರೆ ಜನ ಯಾರು ಬಳಸದೆ ಕೆರೆ ಕಡೆ ಹೋಗ್ತಾರೆ ಎಲ್ಲ. ಆದ್ರೆ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ 30,000 rupees ಕೊಡ್ತಾರೆ. ಅದಕ್ಕೆ ನಾನು ಅಲ್ಲೋ ಕೆಲಸ ಮಾಡ್ತಾ ಇದ್ದೀನಿ. ತಾವ್ ಯಾವಾಗಾದ್ರೂ ಫ್ರೀ ಆಗಿದ್ದಾಗ ಬನ್ನಿ. ಅವಸರದ ಖಂಡಿತ ಬರ್ತೀನಪ್ಪ. ಖುದಾ ಆಫೀಸ್. ಒಣ ಒಣ ನನ್ ಗಂಡ ಆಗ್ಲಿ ಹಾಕೊಂಬಿಟ್ಟವನೆ ಪಾಂಡ, ನನ್ ಗಂಡನ ಜೀವ ಉಳಿಸು. ಮುರುಡಯ್ಯ, ನಾನ್ ಬಂದಿದ್ದೀನಿ, ಬಗಲ್ ತೆಗಿ, ದುಡುಕ್ಬೇಡ. ಮುರುಡಯ್ಯ, ಕುತ್ಕೋ. ಅಲ್ಲ ಕಣ ಮುರುಡಯ್ಯ, ಅನ್ನ ಕೂಡ ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೋತಾನೇನ? ತುಂಬಾ ಸಾಲ ಮಾಡ್ಕೊಂಬಿಟ್ಟಿದೀನಿ ಅಣ್ಣ, ಚಂಡುಗೆಲ್ಲ ಚುಕ್ಕಿ ರೋಗ ಬಂದು ಕೆಜಿಗೆ 5 rupees ಕೇಳ್ತಾರೆ. ಹೊಟ್ಟೆಗೆ ಏನ್ ತಿನ್ಲಿ, ಸಾಲನ ಹೆಂಗ್ ತೀರಿಸ್ಲಿ ಅಣ್ಣ? ಅದಕ್ಕೆ ಪ್ರಾಣ ಕಳ್ಕೊಂಡ್ರೆ ಮರ್ಯಾದೆ ಉಳಿಯುತ್ತಾ? ಸಾಲ ತೀರುತ್ತಾ? ಬದುಕ್ ತೋರಿಸ್ಬೇಕು ನೋಡು. ಹೊಳೆ ದಂಡೆ ಹತ್ರ ಇರೋ ಹೂವಿನ ಕೊಯ್ಲ ನೀನೇ ಕುಯ್ಕೋ, ಸಾಲ ತೀರೋವರೆಗೂ ನೀನೇ ಕುಯ್ಕೋ, ಆಯ್ತಾ? ನಿಮ್ಮ ಕಾರಣ ಯಾವತ್ತೂ ಮರೆಯಕ್ಕಿಲ್ಲಣ್ಣ, ಇನ್ಯಾವತ್ತು ನಾನು ಸಹಾಯ ಪ್ರಯತ್ನ ಮಾಡಕ್ಕಿಲ್ಲಣ್ಣ. ಹಾಗೇನಾದ್ರೂ ಪ್ರಯತ್ನ ಮಾಡಿದ್ರೆ ನೀನ್ ರೈತನೂ ಅಲ್ಲ, ನಾ ನಿನ್ ಸ್ನೇಹಿತನೂ ಅಲ್ಲ. ಹಾ, ಯಾಕಯ್ಯ ಆ ಮುರುಡೇನ್ ಹೆಂಡತಿಗಿಂತ ಜಾಸ್ತಿ ಅಳ್ತಾ ಇದೆಯಲ್ಲ, ಏನಾಯ್ತು? ಸಾಲ ಮಾಡಿದ ತೀರಿಸಿ ಹೊರಟಲ್ಲ. ಯೋಚನೆ ಮಾಡ್ಬೇಡ, ಬದುಕಿದಾನೆ, ನಿನ್ ಸಾಲ ತೀರಿಸ್ತಾನೆ. ಉಲಿಕೆರಪ್ಪ, ನನ್ ಕಾಪಾಡ್ಬಿಟ್ಟೆ, ನನ್ ಕಾಪಾಡ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ, ರೈತರು ಇರೋದೇ ಹಾಗೆ ರೀ. ಅವ್ರ ಸಾಲ ಮನ್ನಾ ಮಾಡಾಯ್ತು, ಬೆಂಬಲ ಬೆಲೆ ಕೊಟ್ಟಾಯ್ತು, ಕಡೆಗೆ ರಾತ್ರಿ ಅವ್ರ ಮನೆಯಲ್ಲಿ ಮಲಗಿದ್ದು ಎದ್ದು ಬಂದಾಯ್ತು. ಈಗಿನ್ನ ಆ ವಿಧಾನಸೌಧನ ಅವ್ರ ಹೆಸರಿಗೆ ಬರ್ಕೊಡೋದೊಂದ್ ಬಾಕಿ. ಹಲೋ ಸರ್, ನೀವು ಮೈನಿಂಗ್ ಲೈಸೆನ್ಸ್ ಕೊಡಕ್ಕೆ ಡಿಲೇ ಮಾಡಿದ್ರೆ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ವೇರ್ ಶುಡ್ ವಿ ಗೋ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ರಿ? ನೋಡ್ರಿ, ಅದೆಲ್ಲ ಆಗಲ್ಲ, ನಮ್ದು ರೈತರ ಪರವಾದ ಸರ್ಕಾರ. ಅವ್ರನ್ನ ನಾನೇನು ಕುತ್ತಿಗೆ ಹಿಡಿದು ಊರಿಂದ ಹೊರಗ್ದಬ್ಲ? ಏನು ಬೇಡ ಸರ್, ನಮ್ಗೆ ಒಬ್ಬ ಎಫಿಷಿಯಂಟ್ ಡಿಸಿ ನ ಕೊಡಿ. ಅಯ್ಯೋ, ಈಗಿನ ಕಾಲದಲ್ಲಿ ಯಾವ ರೈತ ಡಿಸಿ ಮಾತನ್ನ ಕೇಳ್ತಾನ್ರಿ? ಸರ್, ಐ ಶೋ ಯು ಅನ್ ಏರಿಯಲ್ ವ್ಯೂ ಆಫ್ ದ ವಿಲೇಜ್ ಸರ್. ಈ ಕಿಂಬರ್ ಲೈಟ್ ಪೈಪ್ಸ್ ಎಲ್ಲಿ ಬರ್ತವೆ? ಅದೆಲ್ಲ ನನ್ಗೆ ಅರ್ಥ ಆಗಲ್ರಿ, ಟೈಮೇ ಇಲ್ಲ. ಹಲೋ, ಹೊಸಪೇಟೆಯಿಂದನಾ? ಏನಾಯ್ತ್ರಿ ಆ ಕೆಲಸ? ಇದೆಲ್ಲ ಬ್ಯಾಡಿತ್ರಿ, ಎಷ್ಟಿದೆ? ಅಯ್ಯೋ, ಇದು ಬಹಳ ಕೆಟ್ಟ ಕಾಲ ರೀ. ಎಲ್ಲೂ ವಿಡಿಯೋ ಕ್ಯಾಮ್ರಾ ಬಚ್ಚಿಟ್ಟಿಲ್ಲ ತಾನೆ? ಆಮೇಲೆ ಊರೆಲ್ಲ ಸಿಡಿ ರಿಲೀಸ್ ಮಾಡ್ಬಿಡ್ತೀರಾ ನೀವು? ಓ ನೋ, ನಾವ್ ಅಂತ ಚಿಲ್ಡ್ರಗಳಲ್ಲ ಸರ್, ವಿ ಆರ್ ಅ ಮಲ್ಟಿ ನ್ಯಾಷನಲ್ ಕಂಪನಿ. ನಮ್ ಹುಡುಗ ಡಿಸಿ ಇದಾನಲ್ಲ, ಏನ್ ಅವನ ಹೆಸರು? ಪ್ರದ್ಯುಮ್ನ. ಏನ್ ಕಷ್ಟದ ಹೆಸರು ಇಟ್ಕೊಂಡಿದ್ದೀರಪ್ಪ, ನಂತರ ಕಲ್ಲೇ ಸಪ್ಪ ಅಂತ ಇಟ್ಕೊಳಕಾಗ್ಲಿಲ್ಲ. ನೋಡ್ರಿ, ಇವರೆಲ್ಲ USD ಎಂಪೈರ್ ಅನ್ನು ಮಲ್ಟಿ ನ್ಯಾಷನಲ್ ಕಂಪನಿ ಡೈರೆಕ್ಟರ್ಸು. 5 years ಇಂದ ಸ್ಟ್ರಗಲ್ ಮಾಡ್ತಾ ಇದಾರೆ ಒಂದು ಜುಜುಬಿ ಮೈನಿಂಗ್ ಲೈಸೆನ್ಸ್ ತಗೊಳಕ್ಕೆ. ಈ ತರ ಎಲ್ಲ ಆದ್ರೆ ನಮ್ ದೇಶದಲ್ಲಿ ಯಾವ ಫಾರಿನರ್ ಇನ್ವೆಸ್ಟ್ ಮಾಡ್ತಾನೆ ಹೇಳಿ? ನೀವು ಮೊದ್ಲು ಜೇನು ಕೊಪ್ಪಕ್ಕೆ ಹೋಗಿ 2 days ತಂಗಿ ರೈತರಿಗೆ ಬುದ್ಧಿವಾದ ಹೇಳಿ ಊರು ಕಾಲು ಮಾಡಿಸ್ಬೇಕು. ಆದ್ರೆ ನೋಟಿಸ್ ಗೆ ಎಲ್ಲಾ ಫಾರ್ಮರ್ಸ್ ತುಂಬಾ ಖಾರವಾಗಿ ರಿಪ್ಲೈ ಕೊಟ್ಟಿದ್ದಾರೆ ಸರ್. ಡಬಲ್ ಪರಿಹಾರ ಕೊಡಿಸ್ತೀನಿ ಅಂತ ಹೇಳ್ರಿ, ಕೊಡೋದಕ್ ಇವರಿದ್ದಾರೆ, ಕೊಡ್ಸೋದಕ್ ನೀವಿದ್ದೀರಾ? ರೈತರಿಗೇನ್ರಿ ದುಡ್ಡಿನ ಆಸೆ ತೋರಿಸಿದ್ರೆ ನಮ್ ಜಮೀನ್ ತಗೊಳ್ಳಿ, ನಮ್ ಜಮೀನ್ ತಗೊಳ್ಳಿ ಅಂತ ಮೇಲ್ ಬಿದ್ದು ಬರ್ತಾರೆ. ನೋಡಿ, ಆ ಊರಲ್ಲಿ ಕುರುಪಯ್ಯ ಅಂತ ನನ್ ಶಿಷ್ಯ ಒಬ್ಬ ಇದ್ದಾನೆ, ನೀವು ಅವನ್ನ ಹಿಡ್ಕೊಳ್ಳಿ, ಎಲ್ಲ ಕೆಲಸ ಆಗತ್ತೆ. ಇದೇ ನೋಡಿ ಜನ್ಕೋಪ, ಎಷ್ಟು ಸುಂದರವಾಗಿದೆ ಈ ಊರು, ಈ ನದಿ,
ಈ ಬೆಟ್ಟ, ಈ ಕೋಟೆ. ಅಂತ ಮಾಡಿರ, ಆ ಕೋಟೆ ಸುಮ್ಮನೆ ನಿಂತ್ಕೊಂಡೇ ಇರ್ತದೆ, ಆ ಬೆಟ್ಟ ಬಿದ್ಕೊಂಡೇ ಇರ್ತದೆ, ಈ ನದಿ ಅರಿತ್ಲೇ ಇರ್ತದೆ. ಮಾರ್ಕೆಟ್ ವ್ಯಾಲ್ಯೂಗಿಂತ ಡಬಲ್ ಕೊಡ್ಸೋಣ, ಆದ್ರೆ ಎಲ್ಲಾರ್ ಭೂಮಿಗೆ ಕೊಡ್ಸೋ ಜವಾಬ್ದಾರಿ ನಿಮ್ದು. ಅಂದ್ರೆ ನೆಲ ಹಿಡ್ಕೊಂಡ್ ಕೆಲಸ ಮಾಡ್ಬೇಕು. ನೀ ನೆಲ ಹಿಡ್ಕ ಅಂದ್ರೆ ಏ ಈ ತಲೆ ಹಿಡ್ಕ ಇಲ್ವಾ, ಹಂಗೆ ನೆಲ ಹಿಡ್ಕ. ಅವ್ರು ತಲೆ ಹಿಡಿತಾರೆ, ನಾವು ನೆಲ ಹಿಡಿತೇವೆ. ಎಂಪೈರ್ ಅನ್ನೋ ಒಂದು ಫಾರಿನ್ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದೆ. ಅವ್ರು ಬಂದು ಇಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಸರ್, ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಸರ್. ಅಂದ್ರೆ ಅವ್ರ ಈ ಜಾಗದಲ್ಲಿ ಗಣಿಗಾರಿಕೆ ಶುರು ಮಾಡ್ತಾರೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕಾಗತ್ತೆ. ವಾಟ್ ಈಸ್ ಸ್ಪೀಕಿಂಗ್, ನಮ್ ವಿಲೇಜರ್ಸ್ ಒಪ್ಪಿಗೆಯಲ್ಲಿ ಹೆಂಗ್ರಿ ಪರ್ಮಿಷನ್ ಕೊಡ್ರಿ ನೀವು? ವೆರಿ ಬ್ಯಾಡ್, ವೆರಿ ಬ್ಯಾಡ್. ತಡ್ಕೊಳ್ಳಾರ್ದವನು ಹಿಡ್ಕೊಂಡ್ಸತ್ತಂತೆ. ತಡ್ಕೊಳ್ರಪ್ಪ, ತಡ್ಕೊಳ್ರೋ, ಅವ್ರಿನ್ನು ಮುಗ್ಸೇ ಇಲ್ಲ. ಸರ್ ನೀವ್ ಹೇಳಿ ಸರ್. ಹೇಳಿ. ನಿಮ್ಮನ್ನ ಬರಿ ಕೈಯಲ್ಲಿ ಕಳ್ಸಲ್ಲ, ಸರ್ಕಾರ ಪರಿಹಾರ ಕೊಡುತ್ತೆ. ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ. ಆಸ್ಪತ್ರೆ, ಆಂಬ್ಯುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಡುತ್ತೆ. ಒಂದ್ ಎಕರೆಗೆ ಎಷ್ಟು ಕೊಟ್ರೆ ಸರ್? ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ 25,000 ಇದೆ ಒಂದ್ ಎಕರೆಗೆ. ಆದ್ರೆ ನಾನು ನಿಮ್ಗೆ 50,000 ಶಿಫಾರಸು ಮಾಡಿದೀನಿ. ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ಕೊಂಡ್ರ ತಿಳ್ಕೊಳ್ಳದೆ ಮಾತಾಡ್ತೀರಪ್ಪ. ಏ ಕೈ ತುಂಬಾ ದುಡ್ಡು ತಗೊಂಡ್ ಮದ್ವೆ ಹಬ್ಬ ಸೋಬನ್ವಾ ಮಾಡಿ ಈಗ ನಮ್ ಶೀರ ಅವನಿಗೆ ವಯಸ್ಸಿಗೆ ಬಂದ್ ಮಗಳವಳಪ್ಪ. ಏ ದುಡ್ಡು ತಗೊಂಡ್ ಬ್ಯಾಟಾಗ ಹೋಗಿ ಸೆಟ್ಲ್ ಆಗೋದ್ ಬಿಟ್ಬಿಟ್ಟು. ಅಲ್ಲ, ನಮ್ಮ ಊರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ 1,000 ಅರ್ಜಿ ಬರ್ದ ಕೊಟ್ಟಿದ್ದನ್ನೆಲ್ಲ ನಿಮ್ ಹುಂಡ್ ಕೆಳಗಡೆ ಹಾಕೊಂಡ್ ಕುಂತ್ಕೊಂಡ್ಬಿಟ್ರಿ. ಈಗ ಗಣಿಗಾರಿಕೆ ಕಿಸಿಯಕ್ ಬಂದಿದೀರ. ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ. ಊರ್ಗೊಂದ್ ಆಸ್ಪತ್ರೆ ಇಲ್ಲ, ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟವಾಗ ದೋಣಿಲೇ ಎರಿಗೆ ಆಗೋಗೈತೆ. ಊರ್ಗ್ ಸೌಲಭ್ಯ ಕೊಡದ್ ಬಿಟ್ಟು ಊರ್ನೇ ಬಿಟ್ಟು ಹೋಗೋಂತಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ನಿಮ್ಗೆ ಸೌಲಭ್ಯಗಳು ಯಾಕಬೇಕು? ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ, ಜಮೀನು, ಈ ಗುಡ್ಡ, 10 ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಟ್ಟಿದೆ. ಯಾರನ್ನ ಕೇಳಿ ಮಾರದ್ರಿ? ನದಿ ನಮ್ಮ ತಾಯಿ ಇದ್ದಾಗೆ ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಜಮೀನ ಯಾರು ಅಪ್ಪಂದು ಅಂತ ತಿಳ್ಕೊಂಡು ನೀವು ಮಾರಕ್ ಹೊರಟಿದ್ದೀರಾ? ನಮ್ಮನ್ನ ಒಂದ್ ಮಾತು ಕೇಳಿದ್ರ, ನೀವು ನೋಟಿಸ್ ಕೊಟ್ಬಿಟ್ಟು ಊರ್ ಬಿಟ್ಟು ಹೋಗುವಂತ ಹೇಳ ತಕ್ಷಣ ಹೊರಟ್ಬಿಡ್ಬೇಕಾ? ಏರ್ ಕಂಡೀಷನ್ ಬಂಗೇಲ್ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪನಿಗೆ ನಮ್ಮ ಹಳ್ಳಿನ ಪರಭಾರೆ ಮಾಡಕ್ ಹೊರಟಿದ್ದಿರಲ್ಲ, ಏನ್ರಿ ಅಧಿಕಾರ ಇದೆ ನಿಮ್ಗೆ? ನಿಮ್ಗೇನ್ ಹಕ್ಕಿದೆ? ಈ ಹಳ್ಳಿ ನಮಗ್ ಮಾತ್ರ ಸೇರಿದ್ದಲ್ಲ, ಇಲ್ಲಿ ಬದುಕಿರೋ ಪ್ರಾಣಿ, ಹಾರಾಡೋ ಪಕ್ಷಿ ಒಂದೊಂದ್ ಚಿಟ್ಟೆಗೂ ಸೇರ್ಬೇಕಾಗಿತ್ತು. ಮೊದಲು ಅದ್ರ ಪರ್ಮಿಷನ್ ತಗೊಂಬನಿ. ನೀವು ಭೂಮಿ ಮೇಲಿರೋ ಒಂದಡಿ ಮಣ್ಣು ಮಾತ್ರ ರೈತನ್ ಸೇರಿದ್ದು ಅನ್ನತ್ತೆ ಕಾನೂನು. ಅದ್ರ ಕೆಳಗಡೆ ಇರೋ ನಿಧಿ ನಿಕ್ಷೇಪ ಎಲ್ಲ ಸರ್ಕಾರ ಸೊತ್ತು ಅಂತ ಗೊತ್ತು ತಾನೆ? ಗೊತ್ತು. ಒಂದ್ ಕೆಲ್ಸ ಮಾಡಿ, ನಮ್ಗೆ ಮೇಲ್ಗಡೆ ಇರೋ ಒಂದಡಿ ಮಣ್ಣು ಸಾಕು, ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡು ಹೋಗಿ. ನಮ್ಗೆ ಮೇಲ್ಗಡೆ ಇರೋ ಒಂದಡಿ ಮಣ್ಣು ಸಾಕು, ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡು ಹೋಗಿ. ಆಗತ್ತಾ? ಆಗತ್ತೇನ್ರಿ ನಿಮ್ಮ ಕೈಲಿ? ಈ ಮಣ್ಣಲ್ಲಿ 20 ಜಾತಿ ಹೂಗಳನ್ನ ಬೆಳಿತೀವಿ. ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಮಣ್ಣಿಗೆ ಅಂಥ ವಿಶೇಷವಾದ ಗುಣ ಇದೆ. ಅಂಥ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ? ಹೂವ ಮರಕ್ಕೆ ಹೋದ್ರೆ ಕೆಜಿಗೆ 20 ರೂಪಾಯಿ ಕೇಳ್ತಾರೆ, ಅದರಲ್ಲೂ 5 ರೂಪಾಯಿ ಕಮಿಷನ್. ರೇಟೇ ಸಿಗಕ್ಕಿಲ್ಲ, ಎಲ್ಲ ರಸ್ತೆಗೆ ಸುರಿದು ಬರ್ತೀವಿ. ನಮ್ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಅಂತದ್ರಲ್ಲಿ ಒಂದ್ ಎಕರೆಗೆ ಅವರು 50,000 ಕೊಡ್ತೀವಿ ಅಂತಂದ್ರೆ ತಗೊಳ್ಳೋದು ಜಾಣತನ ವಲವ್ರ. ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ? ನಮ್ ಕೃಪಯ್ಯ ಹೇಳೋದೇ ಸರಿ. ನೋಡ್ರಪ್ಪ, ಎಲ್ರು ಯೋಚನೆ ಮಾಡಿ, ನಾವ್ ಭೂಮಿನ ಕೊಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಕಿತ್ಕೋತಾರೆ. ಅಂತದ್ರಾಗೆ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ನಮ್ ಭೂಮಿನ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬದುಕೋದು ಒಳ್ಳೇದು. ಅವ್ರ ಊರ್ ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡದೆ ಎಂಜಿಲ್ ಕಾಸಿಗೆ ಭೂಮಿನ ಮಾರಿ ಓಡೋಗೋದಕ್ಕೆ ತಯಾರಾಗಿದೆಯಲ್ಲ, ನೀನು ಒಬ್ಬ ಮುಖಂಡನ. ಛೇ,
ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನಿನ್ನ ಹೆಸರು ಬರೆಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನಗೆ ಮೊನ್ನೆ ಮುರುಡಯ್ಯ ಯಾಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ? ಸರ್ಕಾರ ಜೊತೆ ಹೋಗಿ ನೀನು ದಳ್ಳಾಳಿ ಕೆಲಸ ಮಾಡ್ತಿದ್ದೆಯಲ್ಲ, ಥಕ್ ನಾಚಿಕೆ ಆಗಲ್ಲ ನಿಂಗೆ? ನಿಧಿ ಐತೆ ನಿಧಿ ಐತೆ ಅಂತಾರೆ, ಭೂಮಿಲಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ. ಆಕ್ಚುಲಿ ನಿಧಿ ಅಲ್ಲಪ್ಪ ಅದು, ನದಿ. ಯಾವಾಗ ಏನ್ ಮಾತಾಡ್ತೀನಿ ನಾನೋ ಬೆಳ್ಳಿನೋ ಇರ್ಬೇಕು ಹಂಗಂತೀಯ? ಡಿಸಿ ಸಾಹೇಬ್ರೇ, ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ, ಜೇನು ಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ ಒಂದಿಂಚು ಭೂಮಿ ಕೊಡೋದಿಲ್ಲ ಅಂತ. ಇದು ಓಯ ಅವರು ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ? ಸರ್ ನೀವು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ನೀವು ನೋಡ್ರಪ್ಪ, ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ್ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ ಜೊತೆ ಬನ್ನಿ ಬರ್ರಿ. ಯಾರ್ ಗೊಡ್ಡು ಬೆದರಿಕೆಗೂ ಹೆದರ್ಕೊಳ್ಳದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ ಜೊತೆ ಬನ್ನಿ. ದುಡ್ಡು ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಹಿಂದೆ ಸಾವಿರ ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗೆ ನಂಬಿಕೆ. ನದಿ ಹೆಸರು ಕರ್ಮ ನಾಶಿನಿ ಅಂತ, ಯಾರಿಗಾನ ಮಾರ್ಬಿಟ್ರೆ ಕರ್ಮ ಕಳ್ಕಂಡಂಗೆ. ನಿಮ್ ಕಾರು ಆ ಸೇತು ಮೇಲೆ ಬಂತಲ್ಲ, ಹಂಗ ಬಂದ್ರೆ 12 ಮೈಲಿ ಸಾರ್. ಏನ್ ಸಾರ್, ನಮ್ಮ ಊರಿಗೆ ದೋಣಿ ಮೇಲೆ ಬಂದ್ರೆ ಒಂದೇ ಮೈಲಿ. ರೈಟ್ ಲೆಗ್ ಇಲ್ಲ, ಹೂವ ಹಿಂಗ್ ರೈಟ್ ಹ್ಯಾಂಡ್ ಕಾಮ್ರ ಹಾಕ್ಬಿಡ್ತೀನಿ. ತಿಲಕ ಕುಂಟ್ರೇನೆ ಅವನ್ಗೆ ನಾಟಕದಲ್ಲಿ ಪಾಲ್ಟ್ ಮಾಡ ಹುಚ್ಚು, ರಾಣಿ ಪಾಲ್ಟ್ ಕೊಟ್ಟು ಸೊಂಟದ ಮೇಲೆ ಕುಂಡ್ರಸ್ಕೊಂಡು ಹಂಗೆ ಎತ್ಕೊಂಡು ಸಿಂಹಾಸನ ಮೇಲೆ ಕುಣಿಸ್ಬಿಟ್ಟು ಪರ್ದೆನ ಎತ್ತಾ ಇದ್ವಿ. ಸೀನ್ ಮುಗಿದ್ಮೇಲೆ ಪರ್ದೆನ ಇಳಿಸ್ಬಿಟ್ಟು ಹಂಗೆ ಎತ್ಕೊಬತ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಕುಟ್ರಾಡಿ ಕುಟ್ರಾಡಿ ಇದ್ವಿ. ಅಯ್ಯೋ ಬಿಡೆ ಸರ್, ನಮ್ ಕಡೆ ತ್ಯಾವ ಜಾಸ್ತಿ ಜಾರಿ ಬಿದ್ದಿರ ಸರ್. ಹೂವಿನ ಲೆಕ್ಕ ಕಿಕ್ಕಬೇಡಿ ಸರ್, ಒಟ್ಟಿನಲ್ಲಿ ನಿಮ್ಮ ನೆಲ ಹಿಡ್ಕೊಡೋ ಜವಾಬ್ದಾರಿ ನಂದು. ನಂಗನ್ಸತ್ತೆ ಆ ಡಿಸಿ ಫೋನ್ನ ಬೇಕಂತಾನೆ ಬಿಟ್ಟೋಗಿದ್ದಾನೆ. ಯಾಕೆ? ಮಳ್ಳಿ, ನಿನ್ ಅಕ್ಕ ಆಗಿದ್ರು ಲವ್ ಬ್ಯಾಟಲ್ ನಾನೇ ಸೀನಿಯರ್. ಇನ್ 3 ಸೆಕೆಂಡ್ ಅಲ್ಲಿ ಆ ಡಿಸಿ ಫೋನ್ ಮಾಡ್ತಾನ ನೋಡು. 1 2 3. ಹಲೋ, ನಾನು ಡಿಸಿ ಪ್ರದ್ಯುಮ್ನ ಮಾತಾಡ್ತಿರೋದು. ನಿಮ್ ಸೆಲ್ ದೋಣಿಲೇ ಬಿಟ್ಬಿಟ್ಟಿದ್ರಿ, ಹ್ಯಾಕ್ ತಲುಪಿಸೋದು? ನಿನ್ನ ತಾನೇ ಇರ್ಲಿ, ನಾನೇ ಬಂದು ತಗೊಳ್ತೀನಿ. ನಿನ್ ಲೀಜರ್ ಟೈಮ್ ಯಾವಾಗ? ನಮ್ ಕಾಲೇಜ್ ಮುಗಿಯೋದ್ 4 ಗಂಟೆಗೆ, 6 ಗಂಟೆಗೆ ಬಸ್ ಇರೋದು. ಅಂದ್ರೆ 2 hours ಟೈಮ್ ಇದೆ ಅಂತ ಆಯ್ತು. ಇವತ್ತು 4 o'clock ನಿಮ್ ಕಾಲೇಜ್ ಗೇಟ್ ಮುಂದೆ ನಾನು ಹಾಜರ್. ಓಕೆ, ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಂದು ಹೀಗೆ ಶುರುವಾಗಿದ್ದು. ಅವ್ನ್ ಕ್ಯಾಮ್ರಾ ಬಿಟ್ಟೋದ, ಇವನ್ ಸೆಲ್ ಫೋನ್ ಬಿಟ್ಟೋದ? ನೀನೆ ಲಕ್ಕಿ ಕಣೆ, ಒಂದ್ ಜುಜ್ಬಿ ಸ್ಮೈಲ್ ನಲ್ಲಿ ಡಿಸಿನೇ ಬುಟ್ಟಿಗೆ ಹಾಕೊಂಡೆ. ಸುಮ್ಮನೆ ಇರ, ತುಂಬಾ ಒಳ್ಳೆಯವಳು, ಆದ್ರೆ ನಿಮ್ ತಂದೆ ಮಾತ್ರ ಬಹಳ ಅಟ್ಮಾರಿ. ನನ್ ತಂದೆ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ನೋಡೋಣ, ಇಟ್ಸ್ ಓಕೆ. ಈ ಮೊಬೈಲ್ ನಿನ್ನ ಹತ್ರನೇ ಇರ್ಲಿ, ನಾನು ಆಗಾಗ ಕಾಲ್ ಮಾಡ್ತಾ ಇರ್ತೀನಿ, ಆಗಾಗ ಕಾಲೇಜ್ ಹತ್ರ ಬರ್ತಾ ಇರ್ತೀನಿ. ಇಸ್ ಇಟ್ ಓಕೆ? ಈ ಫೋಟೋಲಿ ತುಂಬಾ ಮುದ್ದಾಗಿ ಕಾಣ್ತೀರ. ನೀನು ಅಷ್ಟೇ, ತುಂಬಾ ಸುಂದರವಾಗಿದೆಯಾ.